ಭದ್ರಾ ಡ್ಯಾಂನಿಂದ ತುಂಗಭದ್ರಾ ಡ್ಯಾಂಗೆ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರಕ್ಕೆ ಈಗ ಭಾರತೀಯ ರೈತ ಒಕ್ಕೂಟ ವಿರೋಧವನ್ನು ವ್ಯಕ್ತಪಡಿಸಿದೆ. ಭದ್ರಾ ಡ್ಯಾಂನಿಂದ ತುಂಗಭದ್ರಾ ಡ್ಯಾಂಗೆ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರಕ್ಕೆ ಭಾರತೀಯ ರೈತ ಒಕ್ಕೂಟ ವಿರೋಧವನ್ನು ವ್ಯಕ್ತಪಡಿಸಿದೆ. ಸರ್ಕಾರದ ನಿರ್ಧಾರಕ್ಕೆ ಈಗ ದಾವಣಗೆರೆ ಶಿವಮೊಗ್ಗ ರೈತರು ಕಿಡಿಯನ್ನು ಕಾರಿರುವಂಥದ್ದು. ನೀರು ಬಿಟ್ಟರೆ ದಾವಣಗೆರೆ ಶಿವಮೊಗ್ಗದಲ್ಲಿ ಬಿಜೆಪಿ ನಾಶ ಆಗತ್ತೆ. ದಾವಣಗೆರೆಯಲ್ಲಿ ರೈತ ಒಕ್ಕೂಟದ ಮುಖಂಡರ ಎಚ್ಚರಿಕೆ. ಭದ್ರಾ ಡ್ಯಾಂನಿಂದ ತುಂಗಭದ್ರಾ ಡ್ಯಾಂಗೆ ನೀರು ಹರಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರಕ್ಕೆ ಈಗ ಭಾರತೀಯ ರೈತ ಒಕ್ಕೂಟ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಸರ್ಕಾರದ ನಿರ್ಧಾರಕ್ಕೆ ದಾವಣಗೆರೆ ಶಿವಮೊಗ್ಗ ಈಗ ಅಲ್ಲಿರುವಂಥ ರೈತರು ಕಿಡಿಕಾರಿದ. ನೀರು ಬಿಟ್ಟರೆ ದಾವಣಗೆರೆ ಶಿವಮೊಗ್ಗದಲ್ಲಿ ಬಿಜೆಪಿ ನಾಶ ಆಗತ್ತೆ ಅಂತ ದಾವಣಗೆರೆಯಲ್ಲಿ ರೈತ ಒಕ್ಕೂಟದ ಮುಖಂಡರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಿನ ವ್ಯವಸ್ಥೆಯಲ್ಲಿ ನಮ್ಮ ಡ್ಯಾಮ್ನಲ್ಲಿ ಏನು ಶೇಖರಣೆ ಆಗಿದೆ ಆ ನೀರು ಒಂದು ಬೆಳಿಗ್ಗೆ ನಮ್ಮ ಈಗ ಬೇಸಿಗೆ ಬೆಳಿಗ್ಗೆ 35 TMCFT ನೀರು ಬೇಕು. ಈಗ ನಮ್ಮಲ್ಲಿ ಶೇಖರಣೆ ಇರತಕ್ಕಂಥದ್ದು ಕೂಡ ಅಷ್ಟೇ ಇದೆ, ಯಾಕಂದರೆ ಒಂದು ಹೋಗಿದೆ. ಈ 35 TMCFT ನೀರು ನಾವು 7 TMCFTಯನ್ನು ನಾವು ಏನಾದರೂ ನಮ್ಮ ಸರ್ಕಾರ ತುಂಗಭದ್ರಾ ಅಣೆಕಟ್ಟಿಗೆ ಬಿಡಬೇಕು ಅಂತ ನಿರ್ಧಾರ ತಗೊಂಡಿದ್ದೆ ಆದರೆ ಇಲ್ಲಿ ತಾನೇ ತಾನಾಗಿ ನಮಗೆ ಬಳಸ್ತಕ್ಕಂಥ ನೀರಿನಲ್ಲಿ ಕೊರತೆ ಆಗುತ್ತೆ. ಅದ್ರ ಜೊತೆಗೆ ಏನು ಇಲ್ಲಿ ನಾನು ಪದೇ ಪದೇ ಹೇಳಿದ್ದೇನೆ, ಸೂಳೆಕೆರೆಯಿಂದ ಈಚೆಗೆ ಕೆಳಗಡೆ ಭದ್ರಾ ದಾವಣಗೆರೆ ಬ್ರಾಂಚ್ ಚಾನಲ್ ಮತ್ತು ಮಲೇಬೆನ್ನೂರು ಬ್ರಾಂಚ್ ಚಾನಲ್ ಅಂತ ಎರಡು ಚಾನಲ್ಗಳಿದ್ದಾವೆ. ಈ ಎರಡು ಚಾನಲ್ಲು ಹೆಚ್ಚು ಕಡಿಮೆ ಮುಚ್ಚಿದ ಸ್ಥಿತಿಯಲ್ಲಿ ಬರ್ತವೆ. ನೀರಾವರಿ ಸಂಪನ್ಮೂಲನ ವಚ್ಚಿದ್ರು, ಇವತ್ತು ಅದಕ್ಕೆ ಕುತ್ತು ತರಂಥ ಪರಿಸ್ಥಿತಿನ ನೀರಾವರಿ ಮಂತ್ರಿಗಳಾದರೂ ಇಂಜಿನಿಯರ್ಗಳು ಬಸವರಾಜ ಬೊಮ್ಮಾಯಿನವರು ಈ ಭದ್ರಾ ಡ್ಯಾಮಿನ ಬಗ್ಗೆ ಗೊತ್ತಿರತಕ್ಕಂಥದ್ದು ಯಡಿಯೂರಪ್ಪನವ್ರಿಗೂ ಗೊತ್ತಿದೆ ಅವ್ರ ಜಿಲ್ಲೆ, ಮತ್ತು ಈಶ್ವರಪ್ಪನವರು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದರೂ ಅವರಿಗೂ ಗೊತ್ತಿದೆ. ಮುಂದೆ ಬರ್ತಕ್ಕಂಥ ಮದುವೆಗೆ ಅವರೇ ಆಹ್ವಾನ ಕೊಟ್ಟಂಗಾಗತ್ತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.